ಮಾಲಿಕೆಯ ಐದು ಪುಸ್ತಕ ಪರಿಚಯ ಹತ್ತೊಂಬತ್ತು ತಿಂಗಳ ವಿಶೇಷ ಸರಣಿ ವಿಶೇಷ ತಾರಾಸುರವರ ದೇವಿ ಸರಣಿ ಪುಸ್ತಕದ ಹೆಸರು ಮೊದಲ ನೋಟ ಲೇಖಕರು ತಾರಾಸು ಅಭಿಪ್ರಾಯ ಸುಶಾಂತ ಕುರಂದವಾಡ ಓದುತ್ತಿರುವವರು ರಮೇಶ್ ಥಳಿ ತಾರಾಸು ಅವರ ಆಸ್ತಿಕ ಕಥಾವಸ್ತುವನ್ನು ಹೊಂದಿರುವಂತಹ ಕಾದಂಬರಿ ಸರಣಿ ಇದು ಈ ಸರಣಿಯ ಮೊದಲ ಪುಸ್ತಕ ಮೊದಲ ನೋಟ ದೇವಿಯ ಆರಾಧನೆ ಎಂದರೆ ಅದರಲ್ಲಿ ಬರುವ ತಾಂತ್ರಿಕ ವಿಚಾರಗಳು ಮಂತ್ರಗಳ ಆಗಮನ ಮತ್ತು ಅವುಗಳ ಪಠಣ ಇಂಥವುಗಳ ವಿಷಯಗಳಲ್ಲಿ ಅಧ್ಯಯನ ಮಾಡಿ ಬಹಳ ಚೆನ್ನಾಗಿ ನಿರೂಪಿಸಿದ್ದಾರೆ ತರಸು ಅವರು ಮೂಲತಃ ಆಸ್ತಿಕರಲ್ಲದಿದ್ದರೂ ಶೃಂಗೇರಿಯ ಮೇಲೆ ಅಪಾರವಾದ ಭಕ್ತಿಯನ್ನು ಹೊಂದಿದ್ದವರು ಆದ್ದರಿಂದಲೇ ಈ ಕಾದಂಬರಿಯನ್ನು ಬರೆಯುವ ಪ್ರೇರಣೆ ಅವರಿಗೆ ಸಿಕ್ಕಿತು ವೆಂಕಟದಾಸಪ್ಪನವರು ಊರಿಗೆ ತಮ್ಮ ದೇವಿಯ ಆರಾಧನೆಯಿಂದ ಮತ್ತು ತಮ್ಮ ಸಾತ್ವಿಕ ಮನೋಭಾವದಿಂದ ಊರಿಗೆ ಪರಿಚಯವಾದವರು ಅವರು ಮಾಡುವ ದೇವಿಯ ಆರಾಧನೆಯ ಬಗ್ಗೆ ಬಹಳ ಕೂಲಂಕಷವಾಗಿ ಲೇಖಕರು ಬರೆದಿದ್ದಾರೆ ತನ್ನ ದೇವಿಯ ಆರಾಧನೆಯಿಂದ ಮಹಾಪುರುಷನಾಗಿದ್ದವನು ವೆಂಕಟದಾಸಪ್ಪ ಒಂದು ದಿನ ಒಂದೇ ದಿನದಲ್ಲಿ ನಾಟಕ ಬರೆಯುವಷ್ಟು ಸಾಮರ್ಥ್ಯ ಬಂದಿದ್ದು ದೇವಿಯ ಆರಾಧನೆಯಿಂದ ಮುಂದೆ ಗೆಳೆಯ ವೀರಣ್ಣನ ಪತ್ನಿ ಗೌರಿಯ ವಿರುದ್ಧ ಗೊತ್ತಿಲ್ಲದ ಪಗಡೆಯಾಟದಲ್ಲಿ ವಿಜಯಶೀಲನಾಗುತ್ತಾನೆ ಅದು ದೇವಿಯ ಆರಾಧನೆಯಿಂದ ಅಂದರೆ ಇಲ್ಲಿ ವೆಂಕಟದಾಸಪ್ಪನಿಗೆ ಶಕ್ತಿ ಸಿಗುತ್ತಿದ್ದುದೇ ದೇವಿಯ ಆರಾಧನೆಯಿಂದ ಇದನ್ನು ನಾಸ್ತಿಕರು ನಂಬದೇ ಇರಬಹುದು ಕಾರಣ ದೇವರ ಅಸ್ತಿತ್ವವನ್ನೇ ಪ್ರಶ್ನಿಸುವವರು ಅವರು ಅವರು ಹೀಗೆ ಅದನ್ನು ಅರ್ಥೈಸಿಕೊಳ್ಳಬಹುದು ಏನೇ ಕಲಿಯಲು ಅಥವಾ ಸಿದ್ಧಿಸಿಕೊಳ್ಳಲು ತಪಶಕ್ತಿ ಅಥವಾ ಏಕಾಗ್ರತೆ ಮುಖ್ಯ ಅದನ್ನು ಏಕಾಂತದಲ್ಲಿ ಶಾಂತ ಸ್ವರೂಪವಾಗಿ ಮಾಡುವುದು ಸೂಕ್ತ ಅದನ್ನು ಆರಾಧನೆ ಎಂದು ಅರ್ಥೈಸಿಕೊಳ್ಳಬಹುದು ಆ ಸಮಯದಲ್ಲಿ ಏಕಾಗ್ರತೆ ಸಾಧಿಸಿಕೊಳ್ಳಲು ಒಂದು ವಸ್ತುವಾಚಕ ಇರುವುದು ಮುಖ್ಯ ಅದನ್ನೇ ದೇವಿಯಾಗಿ ಗಣನೆಗೆ ತೆಗೆದುಕೊಳ್ಳುವುದು ಒಂದು ಅರ್ಥ ವೆಂಕಟದಾಸಪ್ಪನಿಗೆ ಗೌರಿಯಲ್ಲಿ ನಿಧಾನವಾಗಿ ಅನುರಕ್ತನಾಗುತ್ತಾನೆ ಅವಳಲ್ಲಿ ದೇವಿಯನ್ನು ನೋಡಲು ಶುರು ಮಾಡುತ್ತಾನೆ ಕೆಲವು ಪ್ರಸಂಗಗಳು ಅವನ ಆ ಅಭಿಪ್ರಾಯಗಳಿಗೆ ಇನ್ನೊಂದಿಷ್ಟು ಬಲ ನೀಡುತ್ತದೆ ಅದಕ್ಕೆ ಕಾರಣ ಗೌರಿಯ ಸಾತ್ವಿಕ ಮನೋಭಾವವೂ ಹೌದು ಅವಳಿಗೂ ದಾಸಪ್ಪನೆಂದರೆ ಎಲ್ಲಿಲ್ಲದ ಗೌರವ ವೀರಣ್ಣನಿಗೂ ಅಷ್ಟೇ ದಾಸಪ್ಪ ಎಂದರೆ ಪ್ರಾಣ ಕೊಡಲು ಸಿದ್ಧ ಹೀಗೆ ಗೌರಿ ಮತ್ತು ದಾಸಪ್ಪನವರು ಮನದಲ್ಲಿಯೇ ಮದುವೆಯಾಗುತ್ತಾರೆ ವೆಂಕಟದಾಸಪ್ಪನವರ ತಂದೆ ನರಸಪ್ಪನವರು ಕೂಡ ದೇವಿ ಆರಾಧಕರು ವೆಂಕಟದಾಸಪ್ಪನ ಗೌರಿ ಜೊತೆ ಸಂಬಂಧ ಅವರನ್ನು ಮಗನ ಜೊತೆ ಮಾತನಾಡದ ಹಾಗೆ ಮಾಡಿರುತ್ತದೆ ಪ್ರಾಯಶಃ ದಾಸಪ್ಪನಿಗೆ ಮದುವೆ ಮಾಡಿದರೆ ಅದು ಸರಿಯಾಗಬಹುದು ಅಂತ ಕನ್ಯಾಣ ವಿಷಯದಲ್ಲಿ ತೊಡಗುತ್ತಾರೆ ಆದರೆ ನರಸಪ್ಪನವರಿಗೆ ಇದು ಇಷ್ಟವಿರುವುದಿಲ್ಲ ಕಾರಣ ದಾಸಪ್ಪ ಗೌರಿಯ ಸಂಬಂಧ ಒಂದು ದಿನ ಸಮಯ ಸಾಧಿಸಿ ಗೌರಿಯೇ ನರಸಪ್ಪನವರನ್ನು ಮದುವೆಗೆ ಒಪ್ಪಿಸಿ ಮುಂದೆ ದಾಸಪ್ಪ ಮತ್ತು ರಂಗು ಮದುವೆಯೂ ಆಗುತ್ತದೆ ಆದರೆ ಅದು ಕೇವಲ ಲೌಕಿಕ ಮದುವೆಯಷ್ಟೇ ರಂಗು ಮುಗ್ಧ ಮೃದು ಸ್ವಭಾವದವಳು ಮದುವೆಯಲ್ಲಿ ಆಭರಣವಿಲ್ಲದಾಗ ಗೌರಿಯೇ ತನ್ನ ಆಭರಣಗಳನ್ನು ನೀಡಿ ಮದುವೆ ಮುಂದುವರೆಯುವ ಹಾಗೆ ಮಾಡುತ್ತಾಳೆ ಇಲ್ಲಿ ಅವಳ ದೊಡ್ಡ ಗುಣವನ್ನು ನಾವು ಮೆಚ್ಚಬೇಕಾಗಿದ್ದು ಕಾರಣ ಅವಳು ತನ್ನ ಲೌಕಿಕ ಪತಿಯ ಮದುವೆಯಲ್ಲಿ ತನ್ನ ಸವತಿಗೆ ಆಭರಣ ನೀಡಿರುತ್ತಾಳೆ ಇದು ಅವಳ ದೊಡ್ಡ ಮನಸ್ಸನ್ನು ಎತ್ತಿ ತೋರಿಸುತ್ತದೆ ಮದುವೆ ಆಗಿ ಮನೆ ತುಂಬಿಸಿಕೊಳ್ಳುವ ದಿನವೇ ನರಸಪ್ಪನವರು ಮಗನ ಕೈಯಿಂದಲೇ ತೀರ್ಥ ತೆಗೆದುಕೊಂಡು ತಮ್ಮ ಪ್ರಾಣ ಬಿಡುತ್ತಾರೆ ಈ ಕಾದಂಬರಿಯಲ್ಲಿ ವೆಂಕಟದಾಸಪ್ಪ ಗೌರಿಯನ್ನು ನೋಡಿದ ಮೊದಲ ನೋಟದಲ್ಲೇ ಅವಳ ಮೇಲೆ ಅನುರಕ್ತನಾಗಿರುತ್ತಾನೆ ಅದಕ್ಕೆ ಕಾದಂಬರಿಯ ಹೆಸರು ಮೊದಲ ನೋಟ ಭಾರತೀಯ ಸಂಸ್ಕೃತಿ ಮತ್ತು ಆಚರಣೆಯ ಬಗ್ಗೆ ಬಹಳ ಅಭಿಮಾನ ಹೊಂದಿದ್ದ ತಾರಾಸು ಅವರ ಅದ್ಭುತ ಕಾದಂಬರಿಯಲ್ಲಿ ಇದೊಂದು ಕಾದಂಬರಿ ಮುಂದೆ ಗೃಹ ಪ್ರವೇಶದಲ್ಲಿ ಮುಂದುವರಿಯುತ್ತದೆ ಧನ್ಯವಾದಗಳು